ಜನ್ಮಾದ್ಯತಃ ಇದೇ ಹೇಳ್ತಾ ಇದೆ ಯಾರ್ರೀ ಅವನು ಆ ದೇವರು ಯಾರು ಯಾಕಂತ ಹೇಳಿದ್ರೆ ನಾವು ಕೇಳಲಿಕ್ಕೆ ಹೋದ್ರೆ ತಲೆ ಕೆಟ್ಟು ಹೋಗುತ್ತೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಇದೇ ಈ ಜಗತ್ತನ್ನು ಸೃಷ್ಟಿ ಮಾಡುವವ ವಿಷ್ಣು ಅಂತ ಕೆಲವರು ಹೇಳ್ತಾರೆ ಜಗತ್ತನ್ನು ಸೃಷ್ಟಿ ಮಾಡುವವ ಶಿವ ಅಂತ ಹೇಳ್ತಾರೆ ಏ ಇಲ್ಲ ದುರ್ಗಿ ಏ ಇಲ್ಲ ಗಣಪತಿ ಈ ರೀತಿ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ನಮಗೆ ಏನು ಅಂತ ಗೊತ್ತಾಗ್ತಾ ಇಲ್ವಲ್ಲ ಒಟ್ಟಿಗೆ ಕನ್ಫ್ಯೂಷನ್ ಅಂತ ಹೇಳಿದರೆ ಅದಕ್ಕೆ ಭಾಗವತ ಹೇಳ್ತದೆ ಅವರು ಇವರು ಹೇಳಿದ್ದನ್ನು ಕೇಳಬೇಡಿ ಯಥೋನ್ವಯಾತ್ ಅಂತ ಹೇಳಿತು ಮತ್ತೆ ಯಾವ ಮಾತನ್ನು ಕೇಳಿ ನೀವು ಅಂತ ಹೇಳಿದ್ರೆ ಋಷಿಮುನಿಗಳು ತಮ್ಮ ಅನುಭವದಿಂದ ಕಂಡ ಕಂಡಂತಹ ಮಾತೇನಿದೆ ಅದೇ ವೇದಗಳು ಆ ವೇದಗಳ ಅಭಿಪ್ರಾಯ ಋಷಿಮುನಿಗಳ ಎಕ್ಸ್ಪೀರಿಯನ್ಸ್ ಅವರು ಅನುಭವಿಸಿದ್ದು ಏನು ಅನುಭವಿಸಿದ್ರೋ ಅದನ್ನು ನಮಗೆ ಕೊಟ್ಟರು ಅದನ್ನು ಮೊದಲು ತಿಳಿ ಯಾಕಂತ ಹೇಳಿದ್ರೆ ಯಾವ ಋಷಿಮುನಿಗಳು ತಲೆಗೆ ತೂಚಿದ್ದನ್ನು ಹೇಳುವುದಿಲ್ಲ ಎಲ್ಲ ಋಷಿಗಳ ಅಭಿಪ್ರಾಯವೂ ಒಂದೇ ಯಾರಿಂದಾಗಿ ಈ ಜಗತ್ತಾಗತಾ ಇದೆ ಅಂತ ವೇದಗಳು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಅವನನ್ನೇ ವಿಷ್ಣು ನಾರಾಯಣ ಅಂತ ಕರೆಯುವಂಥದ್ದು ಯಥೋನ್ವಯಾತ್ ಇದನ್ನು ನೀವು ಇನ್ನು ನೋಡಿ ಈ ತರತಃ ಅಂತ ಹೇಳ್ತಾರೆ ಇನ್ನು ನೀವೇ ಯೋಚನೆಯನ್ನು ಮಾಡಿ ಯಾವತ್ತು ಒಂದು ಮಗುವನ್ನ ಕಂಡು ಒಂದು ಹೇಳಿದುಕೂಡ್ಲೆ ನಾವು ಮೊದಲೇನು ಕೇಳೋದಾದ್ರೆ ನಿಮ್ಮ ಅಪ್ಪಮ್ಮ ಯಾರು ಮೊದಲು ಕೆಳಗೆ ಕೇಳ್ತೇವೆ ಅಂದ್ರೆ ಒಂದು ಮಗು ಇದೆ ಅಂದ್ರೆ ಅಪ್ಪ ಅಮ್ಮ ಇದ್ದೇ ಇದೆ ಅಂತ ತಾನೆ ಅಪ್ಪ ಅಮ್ಮ ಇಲ್ಲದೆ ಮಗು ಇರುವುದುಂಟಾ ಯಾರಲ್ಲೇ ಇಲ್ಲ ಆ ಮಗುವಿಗೆ ಯಾರು ಅಪ್ಪ ಅಮ್ಮ ಇಲ್ಲ ಬುದ್ಧಿ ಇಲ್ಲ ಅಂತ ಹೇಳ್ತೇವೆ ತಲೆ ಸರಿ ಇಲ್ಲ ಅಂದ್ರೆ ಯಾಕಂತ ಹೇಳಿದ್ರೆ ಒಂದು ಮಗು ಇದೆ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಇದ್ದೇ ಇದ್ದಾನೆ ಒಂದು ಮನೆ ಇದೆ ಅಂದ್ರೆ ಕಟ್ಟಿದ ಒಬ್ಬ ಇಂಜಿನಿಯರ್ ಇದ್ದೇ ಇದ್ದಾನೆ ನಮಗೆ ಗೊತ್ತೇ ಗೊತ್ತು ಇದರಿಂದ ಯಾವನೋ ಒಬ್ಬ ಇದ್ದೇ ಇದ್ದಾನೆ ಅಂತ ಹಾಗಿರ್ಬೇಕಾದ್ರೆ ಜಗತ್ತಿಗೆ ಮಾತ್ರ ಯಾರೂ ಇಲ್ಲ ತನ್ನಷ್ಟಕ್ಕೆ ಆಯ್ತು ಅಂತ ಹೇಳಿದ್ರೆ ಬುದ್ಧಿ ಇಲ್ಲದವರು ಮಾತ್ರ ಹೇಳಬಹುದು ಬುದ್ಧಿ ಇಲ್ಲದವರು ಮಾತ್ರ ಇವರನ್ನೇ ಬುದ್ಧಿಜೀವಿಗಳು ಅಂತ ಕರೆಯೋದು ಯಾಕಂದರೆ ಬುದ್ಧಿ ಇಲ್ಲದ ಮಂದಿಯವರು ಬುದ್ಧಿ ಇಲ್ಲದೆ ಬದುಕುವ ಜೀವಿಗಳೇ ಬುದ್ಧಿಜೀವಿಗಳು ಅದರಿಂದಾಗಿ ನಿಜವಾಗಿಯೂ ನಾವು ಯೋಚನೆಯನ್ನು ಮಾಡಿದಾಗ ಪ್ರತಿಯೊಬ್ಬನಿಗೂ ಗೊತ್ತಾಗೇ ಆಗ್ತದೆ ಜಗತ್ತಿನಲ್ಲಿ ಯಾವುದೇ ನೋಡಿದ್ದಾದ್ರೆ ಇದಕ್ಕೊಬ್ಬ ಅಮ್ಮ ಇದ್ದ ಇದ್ದಾರೆ ಅಂತ ಈ ಜಗತ್ತಿಗಿಲ್ವೇನು ಅವನು ಎಂಥವ ಸಾಮಾನ್ಯವಾ ಇಲ್ಲ ಅವನು ಎಲ್ಲರಿಗಿಂತ ವಿಶಿಷ್ಟನಾಗಿರ್ಬವಾ ಅವನೇ ದೇವರು ಯಾರು ಎಲ್ಲರಿಗಿಂತ ಎಲ್ಲರನ್ನ ಮೀರಿಸಿ ನಿಂತಿದ್ದಾನೋ ಅವನೇ ದೇವರು ಯಾಕಂದರೆ ಅರ್ಥೇಶ್ವಿಜ್ಞ ಸ್ವರಾಟ್ ಅವನು ಎಲ್ಲ ಬಲ್ಲದ ಪ್ರತಿಯೊಂದು ಗೊತ್ತುಂಟು ಅವನಿಗೆ ಯಾವ ರೀತಿ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ನಾವು ಮೊದಲು ವಹಿಸ್ತೇವೆ ಅಂದರೆ ಇಂಜಿನಿಯರಿಗೆ ಯಾಕೆ ಇಂಜಿನಿಯರಿಗೆ ವಹಿಸ್ತೇವೆ ಅಂದರೆ ಸ್ವಾಮಿ ನಮಗೆ ಗೊತ್ತಿಲ್ಲ ಎಷ್ಟು ಮಣ್ಣು ಹಾಕಬೇಕು ಎಷ್ಟು ಇಟ್ಟಿಗೆ ಹಾಕಬೇಕು ಎಷ್ಟು ಸಿಮೆಂಟ್ ಹಾಕಬೇಕು ಏನೂ ಗೊತ್ತಿಲ್ಲ ನಮಗೆ ಅದಕ್ಕೆ ಇಂಜಿನಿಯರಿಗೆ ಓಹಿಸಿಬಿಡುವುದು ಇದ್ರೆ ನಮಗೂ ಗೊತ್ತು ಒಂದೊಮ್ಮೆ ನಾವು ಲೆಕ್ಕಾಚಾರ ಮಾಡಿದರೆ ಮಾಡಿಬಿಡ್ಬೋದು ಏನು ಕಲ್ಲಿಡೋದು ಸಿಮೆಂಟ್ ಹಾಕುವುದು ಆದರೆ ಎಷ್ಟು ದಿನ ಉಳಿತದೋ ಗೊತ್ತಿಲ್ಲ ಅಷ್ಟೇ ಅದಕ್ಕೆ ನಮಗೆ ಭಯ ಅದಕ್ಕಾಗಿ ಒಂದು ಇಂಜಿನಿಯರನ್ನು ಕರೆದು ನೋಡಿ ಸ್ವಾಮಿ ಗಟ್ಟಿ ಮುಟ್ಟು ಮನೆಯನ್ನು ಕಟ್ಟಿಕೊಡಿ ನಮಗೆ ಗೊತ್ತಾಗೋದಿಲ್ಲ ಅಂದ್ರೆ ಎಷ್ಟೆಷ್ಟು ಹಾಕಬೇಕು ಯಾವ್ಯಾವ್ದು ಹಾಕಬೇಕೆಲ್ಲ ಅವರಿಗೆ ಗೊತ್ತು ಆ ರೀತಿ ಅರ್ಥೇಶ್ವಿಜ್ಞ ಈ ಜಗತ್ತಿನ ಒಂದೊಂದು ಮೂಲ ಮೂಲ ಎನ್ನುವ ಒಂದೊಂದು ಕಣಕಣವನ್ನು ಬಲ್ಲವನ ದೇವರು ಇನ್ಯಾರಿಗೂ ಗೊತ್ತಿಲ್ಲ ಅದಕ್ಕಾಗಿ ಅವನು ಸೃಷ್ಟಿ ಮಾಡಬಲ್ಲ ಯಾರು ತಿಳ್ಕೊಂಡಿದ್ದಾನೆ ಅವನು ಮಾತ್ರ ಸೃಷ್ಟಿ ಮಾಡ್ತಾನೆ ಅಲ್ಲಿಗೆ ನಮಗೊಂದು ಪ್ರಶ್ನೆ ಬಂದ್ಬಿಡ್ತದೆ ಹೌದು ಇದೆಲ್ಲವನ್ನ ದೇವರು ಸೃಷ್ಟಿ ಮಾಡಿದ ಅವನೇ ನಾರಾಯಣ ವಿಷ್ಣು ಅಂತ ಹೇಳಿದ್ರೆ ಅವನನ್ನು ಸೃಷ್ಟಿ ಮಾಡಿದವರು ಯಾರು ಅವನ ಅಪ್ಪ ಅಮ್ಮ ಯಾರು ನಮ್ಗೊಂದು ಪ್ರಶ್ನೆ ಬರುತ್ತದೆ ಅಂದ್ರೆ ಸ್ವರಾಟ್ ಅಂತ ಹೇಳ್ತಾರೆ ಇಲ್ಲ ಅವನನ್ನು ಯಾರು ಸೃಷ್ಟಿ ಮಾಡಿದವ್ರಿಲ್ಲ ಯಾಕಂದ್ರೆ ಏನು ಇಲ್ಲದೆ ಇರುವಾಗಲೂ ಇರುವವ ಅವನೊಬ್ನೇ ದೇವರೊಬ್ಬನೇ ಅದಕ್ಕಾಗಿ ಅವನನ್ನು ದೇವರು ಅಂತ ಕರೆದದ್ದು ನಮ್ಮ ಹಾಗೆ ಅಲ್ಲ ನಮ್ಮ ಹಾಗೆ ಯಾರೋ ಅಪ್ಪ ಅಮ್ಮ ಇಲ್ಲ ಅವನಿಗೆ ಅವನೇ ಎಲ್ಲದಕ್ಕೂ ಅಪ್ಪ ಅಮ್ಮ ಅವನೇ ಒಬ್ಬ ದೇವರು ಈ ವಿಷಯ ನಿಮಗೆಲ್ಲ ಹೇಗೆ ಗೊತ್ತಾಯ್ತು ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ದೇವರೇ ಈ ಮಾತು ಹೇಳಿದನಂತೆ ತಾನು ಸೃಷ್ಟಿಯ ಆದಿಯಲ್ಲಿ ಚತುರ್ಮುಖನನ್ನು ಸೃಷ್ಟಿ ಮಾಡಿ ಆ ಚತುರ್ಮುಖನಿಗೆ ಈ ಎಲ್ಲ ವಿಷಯವನ್ನು ಹೇಳಿದ ನೋಡಪ್ಪ ನಾನೇ ಎಲ್ಲ ಮಾಡೋದು ನನ್ನಿಂದಲೇ ಎಲ್ಲ ಆಗ್ತಾ ಇದೆ ಸೃಷ್ಟಿ ಮುಂತಾದವುಗಳೆಲ್ಲ ಅಂತ ದೇವರೇ ಹೇಳಿದ ಅಯ್ಯೋ ದೇವರಿಗೂ ಇಂಥ ಜೀತಿ ಬಂತ ತನ್ನ ಬಗ್ಗೆ ತಾನೇ ಹೇಳ್ಕೊಳ್ಳೋದು ಹೇಳ್ತೇವಲ್ವಾ ನಾವೇ ಅದು ಮಾಡಿದ್ದು ನಾವೇ ಇದು ಮಾಡಿದ್ದು ಯಾಕಂದ್ರೆ ಗೊತ್ತಾಗುದಿಲ್ಲ ಅದಕ್ಕೆ ನಮ್ಮನ್ನು ನಾವೇ ಹೊಗಳಕೊಳ್ಳೋದು ದೇವರಿಗೂ ತನ್ನನ್ನು ತಾನೇ ಹೊಗಳಬೇಕಾದ ಅನಿವಾರ್ಯತೆ ಬಂತೋ ಅಂತ ಕೇಳಿದ್ರೆ ಮುಖ್ಯಂತಿಯಂಸೂರಯ ದೇವರು ಒಂದು ಪಕ್ಷ ತನ್ನ ಬಗ್ಗೆ ತಾನು ತಿಳಿಸಿ ಕೊಡದೇ ಇರಲಿಲ್ಲ ಅಂತ ಹೇಳಿದ್ರೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಅವನ ಬಗ್ಗೆ ಗೊತ್ತೇ ಆಗುದಿಲ್ಲ ಅಂತ ಎಲ್ಲಿವರೆಗೆ ಅಂದರೆ ಭಾಗವತ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡರೂ ಕೂಡ ಭಾಗವತವನ್ನು ಓದಿದ್ರೂ ಕೂಡ ಯಾವಾಗ ನಮಗೆ ಅರ್ಥ ಆಗತ್ ಗೊತ್ತುಂಟಾ ದೇವರು ನಮಗೆ ಆ ಭಾಗವತದ ಅರ್ಥವನ್ನ ಸರಿಯಾಗಿ ತಿಳಿಸಿಕೊಟ್ರೆ ಮಾತ್ರ ಅರ್ಥ ಅಷ್ಟೇ ಬರತು ಹೇಳಿದ್ರೆ ಅರ್ಥ ಆಗೋದಿಲ್ಲ ಯತರವನ ಇಂದಿರೇಶ ತಿಳಿಸಿಕೊಡುವವನೇನೆ ಶ್ರುತಿ ತತೆಗಳೊಳಗೇದು ತಿಳಿಸಿ ಹೇಳುವ ನೀನೆ ಉಪದೇಶ ಕರುಳು ತಿಳಿಯುವನು ನೀನೆ ಬುದ್ಧೇಂದ್ರಿಯಗಳೋಳು ನೆಲೆಗೊಂಡು ಕೀಳ ವ್ಯಾಪಾರ ಮಾಡು ತಲಿಪ್ಪೆ ಯಾತರವ ನಾನಯ್ಯ ಇಂದಿರೇಚ ಇದನ್ನೇ ತಾಸರು ತುಂಬಾ ಚೆನ್ನಾಗಿ ಹೇಳ್ತಾರೆ ದೇವ್ರೆ ಪುಸ್ತಕ ಹಿಡಿದ್ರು ಅರ್ಥ ಆಗಬೇಕು ಅಂತಿಲ್ಲ ಪ್ರವಚನ ಕೇಳಿದ್ರು ಅರ್ಥ ಆಗಬೇಕು ಅಂತಿಲ್ಲ ಕೆಲವೆಲ್ಲ ಪ್ರವಚನ ಕೇಳ್ತೇವೆ ಎರಡು ಗಂಟೆ ಚೆನ್ನಾಗಿ ಕೇಳ್ತೇವೆ ಹೊರಗೆ ಬಂದು ಏನು ಹೇಳಿದ್ರು ಏನೋ ಹೇಳಿದ್ರು ಇಷ್ಟೇ ನಾವು ಎರಡು ಗಂಟೆ ಕೇಳಿದ್ರು ಏನೋ ತುಂಬಾ ಹೇಳಿದ್ರು ಏನು ಒಂದು ಗೊತ್ತಾಗಲಿಲ್ಲ ಒಳಗೆ ನಿಜವಾಗಿಯೂ ಕೂಡ ಈ ರೀತಿಯಾದರೆ ಪ್ರಯೋಜನ ಇಲ್ಲ ಮತ್ತೆ ಒಳಗೆ ಹೋಗಬೇಕು ಅರ್ಥ ಆಗಬೇಕು ಅದು ಹೇಗೆ ಅರ್ಥ ಆಗಬೇಕು ಅಂದರೆ ತಿಳಿಸಿ ಹೇಳುವ ನೀನೆ ಆ ದೇವರೇ ನಮಗೆ ಯಾರು ತಿಳಿಸಿ ಹೇಳುವವನಿದ್ದಾನೆ ಅವನಲ್ಲಿ ಕೂತು ನಮಗೆ ಅರ್ಥ ಆಗುವ ಹಾಗೆ ಹೇಳಿಸ್ಬೇಕು ನಮ್ಮ ಒಳಗೆ ಕೂತು ಅರ್ಥ ಆಗುವ ಹಾಗೆ ಕೇಳಿಸ್ಬೇಕು ದೇವರೇ ಎಲ್ಲವನ್ನು ಮಾಡುವವ ಅವನೇ ಅದಕ್ಕೆ ಇಲ್ಲದೆ ಇದ್ರೆ ಅವನ ಬಗ್ಗೆ ನಮಗೆ ಅರ್ಥ ಆಗುವುದೇ ಇಲ್ಲ ನೋಡಿ ಇವತ್ತು ಭಾಗವತವನ್ನು ಓದಿದವರು ಅನೇಕ ಮಂದಿ ಇದ್ದಾರೆ ಆದರೆ ಮಾಡಿದ ಮಾತ್ರ ತಪ್ತಪ್ಪ ತಪ್ಪೇ ಅರ್ಥ ಯಾಕಂದರೆ ದೇವರೇ ಅವರಿಗೆ ಸರಿಯಾದ ಅರ್ಥವೇ ಮಾಡಿಸ್ಲಿಲ್ಲ ಅದಕ್ಕೆ ನೋಡಿ ಯಾವತ್ತು ನಾವು ಭಾಗವತವನ್ನು ಇವತ್ತು ಭಾಗವತ ಕೇಳಲಿ ಕೂತಿದ್ದೇವೆ ಮೊದಲು ಯಾಕೆ ಪೂಜೆ ಮಾಡುವುದು ದೇವ್ರ ಪೂಜೆ ಅಂದರೆ ದೇವರೇ ಚೆನ್ನಾಗಿ ಹೇಳಿಸು ಚೆನ್ನಾಗಿ ಕೇಳಿಸು ಅಂತ ಕೇಳಿದ ಅರ್ಥ ಆಗುವ ಮಾಡು ಅಂತ ಮತ್ತೆ ಕೇಳಿದ್ದು ಕೂಡ ವಿಪರೀತ ಅರ್ಥ ಆಗ್ಬಿಟ್ರೆ ಭಾರಿ ಕಷ್ಟ ಇದು ಆಗಿದ್ದುಂಟು ನೋಡಿ ಎಲ್ಲಿವರೆಗೆ ಅಂತ ಹೇಳಿದರೆ ಇಬ್ರು ತಾವು ಪಾಠ ಕೇಳಿ ಒಬ್ಬ ಇಂದ್ರ ಇನ್ನೊಬ್ಬ ವಿರೋಚನ ಇಬ್ರು ಪಾಠ ಕೇಳಲಿಕ್ಕೆ ಬಂದರು ಬ್ರಹ್ಮನತ್ರ ಬ್ರಹ್ಮ ಇಬ್ಬರಿಗೂ ಒಂದೇ ಹೇಳಿದ್ದು ಆದರೆ ಮಾಡಿದ ಮಾತ್ರ ಇಬ್ರು ಬೇರೆ ಅರ್ಥ ಮಾಡ್ಕೊಂಡಿದ್ರು ಇಬ್ರು ಒಂದು ಅರ್ಥ ಮಾಡ್ಕೊಳ್ಳೇ ಇಲ್ಲ ಒಂದೇ ಶಬ್ದ ಇಬ್ರಿಗೂ ಒಂದೇ ಶಬ್ದ ಹೇಳಿದ್ರು ಇವನಿಗೆ ವಿರೋಚನಿಗಾದದ್ದು ಬೇರೆ ಅರ್ಥ ಇಂದ್ರನಿಗಾದದ್ದು ಬೇರೆ ಅರ್ಥ ಯಾಕಂದರೆ ಅವರೊಳಗೆ ಕೂತು ಅದನ್ನೇ ದೇವರ ಅರ್ಥ ಮಾಡಿಸ್ಬಿಟ್ಟ ಅದೇ ರೀತಿ ದೇವರ ಅನುಗ್ರಹ ಇಲ್ಲದಿದ್ರೆ ನಮಗೆ ಪಾಠ ಕೇಳಿಯೂ ಕೂಡ ಬೇರೆ ಅರ್ಥ ಆಗ್ಬಿಡ್ತದೆ ಭಾಗವತ ಕೇಳಿಯೂ ಕೂಡ ಬೇರೆ ಅರ್ಥ ಆಗ್ತದೆ ಆ ರೀತಿ ಆಗಬಾರದು ಅದಕ್ಕಾಗಿ ದೇವರೇ ತನ್ನ ಬಳೆ ತನ್ನ ಜ್ಞಾನವನ್ನು ನಮಗೆ ಕರೆಸಿಕೊಡಬೇಕು ಇದ್ರೆ ತಪ್ತಪ್ತಪ್ಪೇ ದೇವರ ಬಗ್ಗೆ ನಮಗೆ ಅರ್ಥ ಆಗ್ಬಿಡುತ್ತದೆ ತೇಜೋವಾರಿ ಮೃದಾಂ ಯಥಾ ವಿನಿಮಯ ಎತ್ರ ತ್ರಿಸರ್ಗೋ ಮೃಷ ಇಂಥ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನಲ್ವ ಆಶ್ಚರ್ಯ ಏನು ಗೊತ್ತುಂಟಾ ಈ ಜಗತ್ತಿನಲ್ಲಿರುವುದು ಮೂರೇ ವಸ್ತುಗಳು ಕಾಣ್ತಾ ಇರುವುದು ಈ ಮೂರನ ಮಿಶ್ರಣವೇ ಎಲ್ಲಾ ಜಗತ್ತು ಯಾವುದು ಮಣ್ಣು ನೀರು ಬೆಂಕಿ ಇದೇ ಈ ಜಗತ್ತಿನಲ್ಲಿ ನೀವು ಯಾವುದೇ ಒಂದು ವಸ್ತು ನೋಡಿ ಇದರಲ್ಲಿರು ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಆದರೆ ಗಾಳಿ ಆಕಾಶ ಕಣ್ಣಿಗೆ ಕಾಣುವುದಿಲ್ಲ ಕಣ್ಣಿಗೆ ಕಾಣುವುದು ಮಣ್ಣು ನೀರು ಬೆಂಕಿ ಈ ದೇಹ ದೇಹದಲ್ಲಿರುವುದು ಮಣ್ಣು ನೀರು ಬೆಂಕಿ ಮಣ್ಣಿನ ಅಂಶವೇ ಆಗಿರುವಂಥದ್ದು ಚರ್ಮ ಮಾಂಸ ಮೂಳೆ ಎಲ್ಲ ಮಣ್ಣಿನ ಅಂಶ ಅದಕ್ಕೆ ನಾಳೆ ಸತ್ಮೇಲೆ ಒಂದೊಮ್ಮೆ ಮಣ್ಣಿನಲ್ಲೇ ಹಾಕಿದ್ರು ಅಂದ್ರೆ ಎಲ್ಲ ಮಣ್ಣಲ್ಲಿ ಸೇರೋಗುತ್ತೆ ಯಾಕಂದ್ರೆ ಮಣ್ಣಿನಿಂದ ಆಗಿದ್ದದು ಅದಕ್ಕೆ ಮಣ್ಣಿಂದ ಬಂದದೇ ಆಹಾರ ಬೇಕು ಇದಕ್ಕೆ ಈ ದೇಹ ಬೆಳಿಲಿಕ್ಕೆ ಯಾವುದು ಬೇಕು ಮಣ್ಣಿಂದ ಬಂದ ಆಹಾರ ಬೇಕು ಗಾಳಿಯಿಂದ ಬಂದದ್ದು ಆಗುದಿಲ್ಲ ಹಾಗೆಯೇ ನೀರಿನಂಶ ಆ ನೀರಿನಂಶವೇ ಒಳಗಿರುವುದರಿಂದಲೇ ತಾನೆ ಬೆವರು ಬರುವುದು ಒಳಗೆ ನೀರಿನಂಶ ಇದೆ ಅದೇ ರೀತಿ ಬೆಂಕಿ ಅಂಶ ಅದಕ್ಕೆ ಮೈ ಬಿಸಿ ಇರುವುದು ಬೆಂಕಿ ಅಂಶ ಇರುವುದರಿಂದಲೇ ಈ ರೀತಿ ಮಣ್ಣು ನೀರು ಬೆಂಕಿ ಕಡೆಗೆ ನಮ್ಮ ಮನೆಯಲ್ಲಿ ಅನ್ನ ಆಗೋದು ಮಣ್ಣು ನೀರು ಬೆಂಕಿ ಇನ್ನೇನಿಲ್ಲ ಮಣ್ಣಿನಿಂದ ಬೆಂದ ಅಕ್ಕಿ ನೀರು ಹಾಕಿದ್ದು ಕೆಳಗಿಂದ ಬೆಂಕಿ ಹಾಕಿದ್ದು ಅವಾಗ ಕೊತ್ತ ಕೊ ಅನ್ನ ಆಯಿತು ಆ ಅಲ್ಲಿರುವುದು ಮಣ್ಣು ನೀರು ಬೆಂಕಿಯೇ ಕಡೆಗೆ ನಾವು ಇದು ಹೊಲದಲ್ಲಿ ಭತ್ತ ಬರುತ್ತದಲ್ವ ಮಣ್ಣು ನೀರು ಬೆಂಕಿ ಅಲ್ಲೂ ಕೂಡ ಮಣ್ಣು ಬೇಕು ಮಣ್ಣಲ್ಲಿ ಬೀಜ ಹಾಕಬೇಕು ಮತ್ತು ಮೇಲೆ ಬಂತು ಅದಕ್ಕೆ ಬಳೆ ಬರಬೇಕು ಮಣ್ಣು ನೀರು ಬೆಂಕಿ ಸೂರ್ಯನ ಬಿಳು ಬಿಸಿಲು ಬಿಳಬೇಕು ಆಗ ಭತ್ತ ಮೇಲೆ ಬಂತು ಪ್ರತಿಯೊಂದು ಇಡೀ ಜಗತ್ತಿನಲ್ಲಿರುವುದು ಮಣ್ಣು ನೀರು ಬೆಂಕಿ ದೇವರ ಅವತಾರವೂ ಇದೇ ರೀತಿ ಮಣ್ಣು ನೀರು ಬೆಂಕಿ ಅಂದರೆ ನೋಡಿ ಭಗವಂತ ಜೀವ ಜಡ ಇದೇ ಜಗತ್ತು ಈ ಜಗತ್ತಿನಲ್ಲಿ ಒಟ್ಟಿಗಿರುವುದು ಇಷ್ಟೇ ಮೂರೇ ದೇವರು ಜೀವ ಜಡ ದೇವರು ಈ ಜಗತ್ತಿನಲ್ಲಿ ತಾನು ಅವತರಿಸಿ ಬರ್ತಾನಂತೆ ಇದೇ ಮುಂದೆ ಭಾಗವತದಲ್ಲಿರುವ ಕಥೆಗಳು ಆದರೆ ಒಂದು ನಾವು ಪ್ರಾರಂಭದಲ್ಲಿ ತಿಳ್ಕೊಳ್ಬೇಕಾದದ್ದು ಏನು ಅಂದರೆ ದೇವರು ಯಾವ ರೀತಿ ಇಲ್ಲಿ ಕಾಣಿಸಿಕೊಳ್ತಾನೆ ಕೃಷ್ಣನಾಗಿ ಬಂದ ರಾಮನಾಗಿ ಬಂದ ನರಸಿಂಹ ವಾಮನ ಎಲ್ಲ ಬಂದ ಯಾವ ರೀತಿ ಬಂದ ಅಂದರೆ ತೇಜೋ ತೇಜಸ್ಸಿನ ಹಾಗೆ ದೀಪದ ಹಾಗೆ ಒಂದು ದೀಪ ದೇವರೊಳಗಿದೆ ಅಲ್ಲಿಂದ ಒಂದು ದೀಪ ಹಚ್ಚಿಕೊಂಡು ಬಂದವು ಅದರಿಂದ ಇನ್ನು ನೂರು ದೀಪ ಹಚ್ಚಿದ್ವು ಒಳಗೆ ರಂಗಪೂಜೆಗೆ ಏನೇನು ದೀಪ ಇತ್ತು ಎಲ್ಲೋ ದೀಪ ಹಚ್ಚಿದ್ವು ಯಾವುದಾದ್ರೂ ದೀಪದಲ್ಲಿ ವ್ಯತ್ಯಾಸ ಇದೆಯಾ ಒಳಗಿನ ದೀಪಕ್ಕೆ ಹೊರಗಿನ ದೀಪಕ್ಕೆ ಹಚ್ಚಿದ ದೀಪಕ್ಕೆ ಎಲ್ಲ ಒಂದೇ ರೀತಿ ಉರಿತಾ ಇದೆ ಸ್ವಲ್ಪವೂ ವ್ಯತ್ಯಾಸ ಇಲ್ಲ ಹೀಗೆ ಅಂತೆ ದೇವರ ಅವತಾರ ಪೂರ್ಣಮದಂ ಪೂರ್ಣಮಿದಹ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ